ಹೆಲೋ ಎವ್ರಿವನ್, ವೆಲ್ಕಮ್ ಟು ಶರ್ವರ್ ರೆಸಿಪಿ. ನಾನಿವತ್ತು ತೊಗರಿಬೇಳೆಯಿಂದ ತಿಳಿಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿ, ಹಾಗೆ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು. ಅದಕ್ಕೆ ನಾವು ಕುಕ್ಕರ್ಗೆ ನಿಮಗೆ ತಿಳಿಸಾರು ಮಾಡೋದಕ್ಕೆ ಎಷ್ಟು ಬೇಳೆ ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 2-3 ಜನಕ್ಕಾಗೋಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಚಿಕ್ಕ ಗ್ಲಾಸಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿರುವಂಥ ತೊಗರಿಬೇಳೆ ಜೊತೆಗೆ 1 ಟೊಮೊಟೊನ ಈ ಥರ 4 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯೋದಕ್ಕೆ 2-3 ಡ್ರಾಪು ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ. ಹಾಗೆ ಚಿಟಿಗೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡು ನಾವು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡಿ ಮಿನಿಮಮ್ 3-4 ವಿಷಲು, ಅಂದರೆ ಬೇಳೆ ಬೇಯೋದಕ್ಕೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ನ ಹಾಕ್ಕೋಬೋದು. ಸೊ ಆ ರೀತಿನಲ್ಲಿ ನಾವು ಲಿಂಟ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಳೋಣ. ನೋಡಿ, ಈಗ ಗಾಳಿಯೆಲ್ಲ ಹೋಗಿದೆ ಕುಕ್ಕರ್ದು. ಈ ರೀತಿನಲ್ಲಿ ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋ ಬೇಳೆಯಿಂದ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿನಲ್ಲಿ ಹಾಗೆ ಈ ಬೇಳೆನ ಒಂದ್ಸಲ ಚೆನ್ನಾಗಿ ಮ್ಯಾಶಪ್ ಮಾಡ್ಕೋಬೇಕು. ಬೇಳೆ ಬೇಳೆ ಇರಬಾರ್ದು, ಯಾಕಂದ್ರೆ ನಾವು ಮಾಡ್ತಾ ಇರೋದು ತಿಳಿಸಾರು ಆಗಿರೋದ್ರಿಂದ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಒಂದೆರಡು ಸಲ, ನಿಮ್ಮಲ್ಲಿ ಇದಿಲ್ಲ ಅಂದ್ರೆ ನೀವು ಸ್ಪೂನಲ್ಲಿ ಮಾಡಿಕೊಂಡು ಕೂಡ ಚೆನ್ನಾಗಿ ಮ್ಯಾಶಪ್ ಆಗುತ್ತೆ. ಟೊಮೊಟೊ ಮತ್ತು ಬೇಳೆ ಚೆನ್ನಾಗಿ ಮ್ಯಾಶಪ್ ಆಗುತ್ತೆ. ಇಷ್ಟಾದಮೇಲೆ ಈಗ ತಿಳಿಸಾರು ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಯಾವ ಆಯಿಲ್ ಇದೆಯೋ ನೀವು ಆ ಆಯಿಲ್ನ ಯೂಸ್ ಮಾಡ್ಬೋದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಚಟಪಟ ಅಂದಮೇಲೆ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಹಾಗೆ ಚಚ್ಚಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉದ್ದುದ್ದ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಜೊತೆಗೆ 1-2 ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ತಿಳಿಸಾರಿಗೆ ಒಣಮೆಣಸಿನ್ಕಾಯಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಿ ಹಾಗಾಗಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆ ಅಂತಂದರೆ ಬೇಳೆ ಬೇಯಬೇಕಾದ್ರೆ ನಾವು ಸ್ವಲ್ಪ ಹಾಕ್ಕೊಂಡಿದ್ವಿ. ಸೊ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗಿಲ್ಲ ಅಂದರೆ ಕೊನೆಯಲ್ಲೂ ಕೂಡ ಹಾಕ್ಕೋಬೋದು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಲರ್ ಎಲ್ಲ ಚೇಂಜ್ ಆಗಿ ಹಸಿ ವಾಸನೆ ಹೋದ್ಮೇಲೆ ಈ ತಿಳಿಸಾರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಹುಣಸೆ ಹಣ್ಣಿನ ರಸ. ಸೊ ನಾನು ಹುಣಸೆ ಹಣ್ಣನ್ನ ಮೊದಲೇ ನೆನೆ ಹಾಕ್ಕೊಂಡಿದ್ದೆ. ಈ ರೀತಿಯಲ್ಲಿ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡ್ಮೇಲೆ ರುಚಿ ಕೊಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬೆಲ್ಲ. ಸೊ ಬೆಲ್ಲ ಮಿಸ್ ಮಾಡಲೇಬೇಡಿ. ತಿಳಿಸಾರಾಗಿರ್ಬೋದು, ರಸಂ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ಬೆಲ್ಲ ಬೇಕೇ ಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು, ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಹುಳಿ ಸಾಂಬಾರ್ಗೆ ಏನು ಯೂಸ್ ಮಾಡ್ತಾ ಇದ್ದೀನಿ ಅದೇ ಸಾಂಬಾರ್ ಪೌಡರ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ರಸಂ ಪೌಡರು ಅಥವಾ ಮನೇಲಿ ಮಾಡ್ಕೊಂಡಿರೋಂಥ ಯಾವುದಾದ್ರು ಸಾಂಬಾರ್ ಪೌಡರ್ ಇದ್ದರೆ ಅದೇ ಹಾಕ್ಕೋಬೋದು. ಸೊ ಸಾಂಬಾರ್ ಪುಡಿ ಹಾಕ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಟೊಮೊಟೊ ಮ್ಯಾಶಪ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಂದಕ್ಕಾಗಿದೆ. ನಿಮಗೆ ತಿಳಿಸಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಕ್ಕಂಗೆ ನೀರನ್ನ ನೀವು ಹಾಕ್ಕೋಬೋದು. ನೀರೆಷ್ಟು ಹಾಕಿ ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ತಿಳಿ ಸಾಂಬಾರ್ ಚೆನ್ನಾಗಿರುತ್ತೆ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ.
ಸಾಂಬಾರ್ ನೋಡ್ತಿದ್ರೇ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ. ಸೊ ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈಗ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕುದಿಸ್ಬೇಕು. ಒಂದ್ಸಲ ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ಸಾಂಬಾರ್ ಆಗಿರ್ಬೋದು, ತಿಳಿ ಸಾಂಬಾರ್ ಆಗಿರ್ಬೋದು ಕುದಿಸೋದ್ರಿಂದ ಆ ಸಾಂಬಾರ್ ಟೇಸ್ಟ್ ಇನ್ನೂ ಚೆನ್ನಾಗಿ ಹೆಚ್ಚಾಗುತ್ತೆ. ನೋಡಿ ನಿಧಾನಕ್ಕೆ ತಿಳಿ ಸಾಂಬಾರ್ ಕುದೀತಾ ಇದೆ. ಸೊ ಇಷ್ಟೇ ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟಿ, ಹಾಗೆ ಬೇಗ ಕೂಡ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಶರೋಡಿಗೆ ರೆಸಿಪಿ ಚಾನಲ್ಗೆ ಮಿಸ್ ಮಾಡದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.